ವೀಕ್ಷಕರೇ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನ್ ಮಂಜುಳಾ. ಇದೀಗ ಹೆಡ್ಲೈನ್ಸ್. ಜನ ಮೆಚ್ಚಿದ ಸಿಎಸ್ ಶಿವಳ್ಳಿ ಏನಿಲ್ಲ, ಹೃದಯಾಘಾತದಿಂದ ಸ್ವರ್ಗದೆಡೆಗೆ ಹೆಜ್ಜೆ ಹಾಕಿದ ಪೌರಾಡಳಿತ ಸಚಿವ. ಶೋಕಸಾಗರದಲ್ಲಿ ಮುಳುಗಿದ ಅಭಿಮಾನಿ ಬಳಗ. ಚಿಕ್ಕೋಡಿ ಅಖಾಡಕ್ಕೆ ಬಿಜೆಪಿಯಲ್ಲಿ ಪೈಪೋಟಿ, ಇಬ್ಬರು ಜಗಜಟ್ಟಿಗಳ ಮಧ್ಯೆ ಜಟಾಪಟಿ, ಯಾರಿಗೆ ಒಲಿಯಲಿದೆ ಟಿಕೆಟ್ ಭಾಗ್ಯ. ನೀರನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗಾಗಿ ಉಳಿಸಿ, ಬೆಳಗಾವಿಯಲ್ಲಿ ಹಮ್ಮಿಕೊಂಡ ವಿಶ್ವ ನೀರು ದಿನಾಚರಣೆಯಲ್ಲಿ ಸಲಹೆ. ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ತೀವ್ರ ಹೃದಯಾಘಾತದಿಂದ ಇಂದು ಹುಬ್ಬಳ್ಳಿಯ ಲೈಫ್ಲೈನ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಕಾಂಗ್ರೆಸ್ ಧಾರವಾಡದ ಕುಂದಗೋಳ ಶಾಸಕ ಸಿಎಸ್ ಶಿವಳ್ಳಿ ಇಂದು ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದಾರೆ. ಧಾರವಾಡದ ಕಟ್ಟಡದ ದುರಂತ ಸ್ಥಳದಲ್ಲೇ ಮಾರ್ಚ್ 20ರಿಂದ ಬೀಡು ಬಿಟ್ಟಿದ್ದು, ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿಕೊಂಡಿದ್ದ ಶಿವಳ್ಳಿ ಮಧ್ಯಾಹ್ನ ಸ್ನೇಹಿತರೊಂದಿಗೆ ಮಾತನಾಡುವಾಗ ಹೃದಯಾಘಾತಕ್ಕೆ ಒಳಗಾಗಿದ್ದರು. ತಕ್ಷಣ ಅವರನ್ನು ನಗರದ ಲೈಫ್ಲೈನ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು, ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಯರಗುಂಬೆಯಲ್ಲಿ ಜನಿಸಿದ ಶಿವಳ್ಳಿ ಅವರಿಗೆ 4 ಸಹೋದರರು 3 ಮಂದಿ ಸಹೋದರಿಯರು ಇದ್ದಾರೆ. 3 ದಶಕಗಳಿಂದ ರಾಜಕೀಯದಲ್ಲಿದ್ದ ಶಿವಳ್ಳಿ 6 ಬಾರಿ ಸ್ಪರ್ಧೆ ಮಾಡಿ 3 ಬಾರಿ ಗೆಲುವು ಸಾಧಿಸಿದ್ದರು. ವೈಯಕ್ತಿಕ ಸಹಾಯ ಮಾಡುತ್ತಿದ್ದ ಶಿವಳ್ಳಿ ಮಹದಾಯಿ ನೀರಿಗಾಗಿ ಕನಕುಂಬಿ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಕ್ಷೇತ್ರದ ಜನರನ್ನ ಕರೆದೊಯ್ದು ಹೋರಾಟ ನಡೆಸಿದ್ರು. ಬಡವರ ಬಂಧು ಎಂದೇ ತಾಲೂಕಿನಲ್ಲಿ ಹೆಸರುವಾಸಿ ಗಳಿಸಿದ್ದ ಶಿವಳ್ಳಿ 2018ರ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಕೇವಲ 634 ಮತಗಳ ಅಂತರದಿಂದ ಗೆಲುವು ಕಂಡು ಮೈತ್ರಿ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿದ್ದರು. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿಯಲ್ಲಿ ಭಾರಿ ಪೈಪೋಟಿ ನಡೆದಿದೆ. ಒಟ್ಟು 4 ಜನ ಆಕಾಂಕ್ಷಿಗಳು ಕಣಕ್ಕಿಳಿದಿದ್ದು, ಇದೀಗ ಕೊನೆಯದಾಗಿ 2 ಮಾತ್ರ ಟಿಕೆಟ್ಗಾಗಿ ಬ್ಯಾಟ್ ಬೀಸುತ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದ್ದು, ಬೆಳಗಾವಿ ಲೋಕಸಭಾ ಮತಕ್ಷೇತ್ರಕ್ಕೆ ಸುರೇಶ್ ಅಂಗಡಿ ಹೆಸರು ಫಿಕ್ಸ್ ಆಗಿದೆ. ಅವರ ಟಿಕೆಟ್ ತಪ್ಪಿಸಲು ನಡೆಸಿದ ಹಲವು ಕೈಗಳ ಪ್ರಯತ್ನ ಕೊನೆಗೂ ವಿಫಲಗೊಂಡಿದೆ. 3ನೇ ಬಾರಿಯೂ ಬೆಳಗಾವಿ ಮೈದಾನಕ್ಕೆ ನಾಳೆ ಎಂದು ಸಂಸದ ಸುರೇಶ್ ಅಂಗಡಿ ಚಾಯ್ ಪೇ ಚರ್ಚಾ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಜನತೆಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಾರೆ. ಇತ್ತ ಕಡೆ ಚಿಕ್ಕೋಡಿಯ ಟಿಕೆಟ್ ಘೋಷಣೆಯನ್ನು ತಡೆ ಹಿಡಿಯಲಾಗಿದ್ದು, ಪ್ರಮುಖವಾಗಿ 2 ಅಭ್ಯರ್ಥಿಗಳ ಹೆಸರು ಕೇಳಿಬರುತ್ತಿದೆ. ಇದರಿಂದ ಈ ಬಾರಿ ಟಿಕೆಟ್ ಯಾರಿಗೆ ಎಂಬ ದೊಡ್ಡ ಗೊಂದಲಗಳು ಶುರುವಾಗಿವೆ. ಹೌದು, ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಕೊನೆ ಕ್ಷಣದವರೆಗೂ ಕೇಳಿಬರುತ್ತಿತ್ತು. ಆದರೆ ಇನ್ನೊಬ್ಬ ಪ್ರಬಲ ಆಕಾಂಕ್ಷಿ ಹಾಗೂ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿಯ ಕಿರಿಯ ಸಹೋದರ ರಮೇಶ್ ಕತ್ತಿಯವರ ಹೆಸರು ಕೂಡ ಚಿಕ್ಕೋಡಿ ಲೋಕಸಮರದಲ್ಲಿ ಕೇಳಿಬರುತ್ತಿದೆ. ಇದೆಲ್ಲ ಒಂದು ಕಡೆ ಒಳಮುಸುಕಿನ ಗುದ್ದಾಟದಂತಿತ್ತು. ಹೈಕಮಾಂಡ್ ಸರಿ ಎಂದರೆ ನಾನು ಸಿದ್ಧ ಎಂದು ಪ್ರಭಾಕರ್ ಕೋರೆ ಕೂಡ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ತ್ರಿಭುಜಾಕಾರದ ಹೋರಾಟದಲ್ಲಿ ಟಿಕೆಟ್ ಯಾರಿಗೆ ಎಂಬುದನ್ನ ಕಾದು ನೋಡಬೇಕಿದೆ. ಮಾಂತೇಶ್ ತೊಡ್ವಾಳ್, ಸಾಚಿ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲಾ ಪಂಚಾಯಿತಿಯಲ್ಲಿ ವಿಶ್ವ ನೀರು ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಪಿಡಿಒಗಳಿಗೆ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಮಾರ್ಚ್ 22 ವಿಶ್ವ ನೀರು ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯಲ್ಲಿ ವಿಶ್ವ ನೀರು ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಸಿಗೆ ನೀರು ಉಣಿಸುವುದರ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಬಾರಿ ಬೇಸಿಗೆ ತಾಪಮಾನ ಹೆಚ್ಚಾಗಿದ್ದು ನೀರಿನ ಹಾಹಾಕಾರ ಎಲ್ಲೆಡೆ ಭುಗಿಲೇಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ನೀರು ಸಂರಕ್ಷಣೆಗೆ ಮುಂದಾಗಬೇಕು ಮತ್ತು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿಯೂ ಚೆಕ್ ಡ್ಯಾಂ ನಿರ್ಮಾಣ ಮಾಡಬೇಕು. ಇದರಿಂದ ಭೂ ಅಂತರ್ಜಲವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಸಲಹೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಜೇಂದ್ರ ಕೆವಿ, ಕೆಎಸ್ ಅಸೋಟೆ, ಅಜಿತ್ ಪಾಟೀಲ್, ಅಶೋಕ್ ಪಾಟೀಲ್, ಮನ್ಮಥಯ್ಯ ಸ್ವಾಮಿ, ಜಯೇಶ್ ಮುಕಾಶಿ, ಪದ್ಮಜಾ ಪಾಟೀಲ್, ಪರಶುರಾಮ್ ದುರ್ದುಂಡಿ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನವಲಗುಂದದ ಗುಡ್ಡದಕೇರಿ ಓಣಿಯ ರಾಮಲಿಂಗ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರಿಗೆ ಲಡ್ಡು ಹಾಗೂ ಮೊಸರು ಅನ್ನ ವಿತರಿಸಲಾಯಿತು. ಕಾಮನು ಇಲ್ಲಿಯ ಭಕ್ತರು ಕೇಳಿದ್ದನ್ನು ನೆರವೇರಿಸಿಕೊಡುವ ರಾಮಲಿಂಗ ಕಾಮನ್ನನೆಂದೇ ಪ್ರಸಿದ್ಧವಾಗಿದೆ. 18ರಿಂದ 22ರಂದು ರಾತ್ರಿ ನವಲಗುಂದದಲ್ಲಿ ಮೆರವಣಿಗೆ ಮಾಡಲಾಯಿತು. ಶನಿವಾರದಂದು ದಹನ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರು, ಯುವಕ ಮಂಡಲ ಹುಡುಗರು ಹಾಗೂ ಪೊಲೀಸ್ ಇಲಾಖೆಯವರು, ಯುವ ನಾಯಕರು ಪಾಲ್ಗೊಂಡಿದ್ದರು. ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದು ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ನರಗುಂದ ಪಟ್ಟಣದ ಸವದತ್ತಿ ರಸ್ತೆಯಲ್ಲಿ ಗುರುವಾರ ರಾತ್ರಿ ನಡೆದಿದೆ.
ಬಸ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಮಹಂತೇಶ್ ಇರುನ್ಮಠ್ ಎಂಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು ನರಗುಂದ್ ಪೊಲೀಸ್ ಠಾಣಾದಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಸಮಸ್ತ ನಾಡಿನ ಜನತೆಗೆ ಹಾಗೂ ಸಾಕ್ಷಿ ಟಿವಿ ವರದಿಗಾರರಿಗೆ ಮತ್ತು ವೀಕ್ಷಕರಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಹಾಗೂ ಸಾಕ್ಷಿ ಟಿವಿ ವರದಿಗಾರರಿಗೆ ಮತ್ತು ವೀಕ್ಷಕರಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಹಾಗೂ ಸಾಕ್ಷಿ ಟಿವಿ ವರದಿಗಾರರಿಗೆ ಮತ್ತು ವೀಕ್ಷಕರಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಡಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. ನಂಬರ್ ಒನ್ ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ, ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ, ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಃಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900921755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮನಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ,
ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ವಿಶ್ವ ನೀರು ದಿನಾಚರಣೆ ಅಂಗವಾಗಿ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಜಾಥಾ ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ವಿಶ್ವ ನೀರು ಸಂರಕ್ಷಣೆ ದಿನಾಚರಣೆ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಹಲಸಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಜಾಥಾ ಮಾಡುವುದರ ಮೂಲಕ ನೀರನ್ನು ಮಿತವಾಗಿ ಬಳಸಿ ನೀರನ್ನು ಸಂರಕ್ಷಣೆ ಮಾಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು. ಗ್ರಾಮದ ಬಸ್ ನಿಲ್ದಾಣದಿಂದ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬಳಿಕ ಪಂಚಾಯತಿ ಆವರಣದಲ್ಲಿ ಸಮಾರೋಪಗೊಂಡಿತು. ದಾವಣಗೆರೆ ರಾಮ್ ಅಂಡ್ ಗೋ ಸರ್ಕಲ್ನಲ್ಲಿ ಲಿಂಗ ತಾರತಮ್ಯ ಮಾಡದೆ ಪರಸ್ಪರ ಬಣ್ಣ ಹಚ್ಚುವುದರ ಮೂಲಕ ಅದ್ದೂರಿಯಾಗಿ ಹೋಳಿ ಹಬ್ಬವನ್ನು ಆಚರಿಸಿದರು. ದಾವಣಗೆರೆ ರಾಮ್ ಅಂಡ್ ಕೋ ಸರ್ಕಲ್ನಲ್ಲಿ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಅದ್ದೂರಿಯಾಗಿ ಹೋಳಿ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹೋಳಿ ಹಬ್ಬ ತುಂಬ ಸಡಗರದಿಂದ ಡಿಜೆ ಹಾಕಿ ಕುಣಿಯೋದರ ಜೊತೆಗೆ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಸಿಂದಗಿ ತಾಲೂಕಿನ ದೇವನಗಾಮ ಗ್ರಾಮದಲ್ಲಿ ಬಣ್ಣದೋಕುಳಿ ಮುಗಿಲು ಮುಟ್ಟಿದ್ದು ಅಣುಕುಶವ ಪ್ರದರ್ಶನ ಮಾಡುವುದರ ಮೂಲಕ ವಿಶೇಷ ರೀತಿಯಲ್ಲಿ ಹೋಳಿಯನ್ನು ಆಚರಿಸಲಾಯಿತು. ಹರಕೆ ಹೊತ್ತು ಬೇಡಿದವರಿಗೆ ವರ ನೀಡಿ ಆಶೀರ್ವದಿಸುವ ಕಾಮರತಿ ಎಂದು ಹೆಸರಾಗಿರುವ ಕೆಜಿಗಟ್ಟಲೆ ಚಿನ್ನಾಭರಣ ಧರಿಸಿ ನಾಡಿನಾದ್ಯಂತ ಗಮನ ಸೆಳೆಯುತ್ತಿರುವ ಕಾಮರತಿಯ ಉತ್ಸವದ ಸಂಭ್ರಮದಲ್ಲಿ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಮಧೇನುವಾಗಿದೆ. ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಂಡಲ್ಲಿ ಮುಂದಿನ ಹೋಳಿ ಹುಣ್ಣಿಮೆಯೊಳಗಾಗಿ ಇಷ್ಟಾರ್ಥಗಳು ಹರಕೆ ನೆರವೇರುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಎಲ್ಲರೂ ಒಗ್ಗಟ್ಟಾಗಿರಲು ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮ, ಹೋಳಿ ಹುಣ್ಣಿಮೆ ನಿಮಿತ್ತ ಕೈಗೊಂಡು ಕಾರ್ಯಕ್ರಮಗಳನ್ನು ನೋಡಲು ಬೇರೆ ಬೇರೆ ಊರಿನಿಂದ ಸಾಕಷ್ಟು ಜನ ಸಾಗರ ಬರುತ್ತದೆ. ಓಣಿಯಲ್ಲಿ ಭವ್ಯವಾದ ಮೆರವಣಿಗೆ, ವಿವಿಧ ಧರ್ಮೀಯರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಕುಣಿದು ಕುಪ್ಪಳಿಸಿ ಸಂತೋಷ ಪಡ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ
ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚಿ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ? ಇಬ್ರು ಟಿವಿ ನೋಡ್ತಾ ಇದೀವಿ, ಚಾನಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು. ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಒಂದೊಂದು ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದೇನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟ ದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686260852. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಶಿರಹಟ್ಟಿ ನಗರದ ವಾಲ್ಮೀಕಿ ಸರ್ಕಲ್ ಬಳಿ ಇರುವ ಕಾಮಣ್ಣನ ರಥಕ್ಕೆ ಗುರುವಾರ ಮಧ್ಯರಾತ್ರಿ ಮಂಜುನಾಥ್ ಯುವಕ ಮಂಡಳ ಮತ್ತು ಊರಿನ ಗುರು ಹಿರಿಯರು ಚಾಲನೆ ನೀಡಿದರು.
ಹರಕೆ ಹೊತ್ತು ಬೇಡಿದವರಿಗೆ ವರ ನೀಡಿ ಆಶೀರ್ವದಿಸುವ ಕಾಮರತಿ ಎಂದು ಹೆಸರಾಗಿರುವ ಕೆಜಿಗಟ್ಟಲೆ ಚಿನ್ನಾಭರಣ ಧರಿಸಿ ನಾಡಿನಾದ್ಯಂತ ಗಮನ ಸೆಳೆಯುತ್ತಿರುವ ಕಾಮರತಿಯ ಉತ್ಸವದ ಸಂಭ್ರಮದಲ್ಲಿ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಮಧೇನುವಾಗಿದೆ. ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಂಡಲ್ಲಿ ಮುಂದಿನ ಹೋಳಿ ಹುಣ್ಣಿಮೆಯೊಳಗಾಗಿ ಇಷ್ಟಾರ್ಥಗಳು ಹರಕೆ ನೆರವೇರುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಎಲ್ಲರೂ ಒಗ್ಗಟ್ಟಾಗಿರಲು ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮ ಹೋಳಿ ಹುಣ್ಣಿಮೆ ನಿಮಿತ್ತ ಕೈಗೊಂಡು ಕಾರ್ಯಕ್ರಮಗಳನ್ನು ನೋಡಲು ಬೇರೆ ಬೇರೆ ಊರಿನಿಂದ ಸಾಕಷ್ಟು ಜನ ಸಾಗರ ಬರುತ್ತದೆ. ಓಣಿಯಲ್ಲಿ ಭವ್ಯವಾದ ಮೆರವಣಿಗೆ, ವಿವಿಧ ಧರ್ಮೀಯರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಕುಣಿದು ಕುಪ್ಪಳಿಸಿ ಸಂತೋಷ ಪಡ್ತಾರೆ. ರಾಜ್ಯದೆಲ್ಲೆಡೆ ವಿವಿಧ ರೀತಿಯಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಗದಗ ತಾಲೂಕಿನ ಸೊರಡೂರು ಗ್ರಾಮದಲ್ಲಿ ಕಾಮಣ್ಣನ ಮೂರ್ತಿಗೆ ಅಗ್ನಿ ಸ್ಪರ್ಶ ಮಾಡುವುದರ ಮೂಲಕ ವಿಶೇಷ ರೀತಿಯಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಯಿತು. ಗ್ರಾಮದ ಓಣಿಗಳಲ್ಲಿ ನಸುಕಿನ ಜಾವ, ಕಾಮಣ ಮೂರ್ತಿಗಳ ವಿಶೇಷ ಅಲಂಕಾರಗಳೊಂದಿಗೆ ಅಗ್ನಿಗೆ ಅರ್ಪಿಸಲಾಯಿತು. ನಂತರ ಗ್ರಾಮದ ಯುವಕರು, ಹಿರಿಯರು ಮತ್ತು ಮಕ್ಕಳು ವಿವಿಧ ವೇಷ ಧರಿಸಿ ಹಲವಾರು ಹೋಳಿ ಪದಗಳನ್ನು ಹೇಳುತ್ತಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ರು ಮತ್ತು ಚಕ್ಕಡಿಯ ಮೇಲೆ ವ್ಯಕ್ತಿಯೊಬ್ಬ ಸತ್ತನಂತೆ ಕೂಡುದು, ಅವನ ಪಕ್ಕದಲ್ಲಿ ಅಳುವಂತೆ ನಟಿಸುವುದು ನೋಡಲು ತುಂಬಾ ಸುಂದರವಾಗಿತ್ತು. ಇದೇ ಅಲ್ಲದೆ ಇನ್ನೂ ಹಲವಾರು ಸಂಪ್ರದಾಯಗಳು ಹಿಂದಿನಿಂದ ಬಂದಿದ್ದು ಎಲ್ಲರೂ ಬಹಳ ಸಂತೋಷದಿಂದ ಆಚರಿಸಿದ್ರು. ಅನಂತರ ಮಧ್ಯಾಹ್ನದ ಹೊತ್ತಿಗೆ ಪ್ರತಿಯೊಂದು ಓಣಿಯಿಂದಲೂ ಬಹಳ ಬಂಡಿಗಳನ್ನು ತರಿಸಲಾಯಿತು. ಇದರಲ್ಲಿ ಶ್ರೀ ವೀರಭದ್ರೇಶ್ವರ ಓಣಿ, ಕಲ್ಮೇಶ್ವರ ಓಣಿ, ಪೇಟೆ ಓಣಿ, ಇನ್ನೂ ಅನೇಕ ಹಳೆಯ ಬಂಡಿ ಪ್ರಮುಖ ಬೀದಿಗಳಲ್ಲಿ ಬಂದು ಒಬ್ಬರಿಗೊಬ್ಬರು ಬಣ್ಣದ ನೀರನ್ನು ಚುಂಬಿಸಿ ಸಡಗರೆಯಿಂದ ಹೋಳಿ ಹಬ್ಬವನ್ನು ಆಚರಿಸಿದ್ರು. ಪೊಲೀಸ್ ಸಿಬ್ಬಂದಿಯವರ ಸಹಕಾರದಿಂದ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಹೋಳಿ ಮುಗಿಯವರೆಗೂ ಪೊಲೀಸ್ ಸಿಬ್ಬಂದಿ ಗ್ರಾಮದಲ್ಲಿ ನಾಗರಿಕರಿಗೆ ಸಹಕಾರ ನೀಡಿದ್ರು. ಕಳೆದ 3 ದಿನಗಳಿಂದ ಕಾಣೆಯಾಗಿದ್ದ ವ್ಯಕ್ತಿ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ನಿಪ್ಪಾಣಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ನಡೆದಿದೆ. ನಿಪ್ಪಾಣಿ ಪಟ್ಟಣ ತಹಶೀಲ್ದಾರ್ ಪ್ಲಾಟ್ನಲ್ಲಿ ವಾಸಿಸುತ್ತಿದ್ದ ಶಿರಗುಪ್ಪಿ ಗ್ರಾಮದ ರಾಜೀವ್ ಸದಾಶಿವ್ ಪಾಟೀಲ್ ಶವವಾಗಿ ಪತ್ತೆಯಾಗಿದ್ದಾರೆ. 2 ದಿನಗಳ ಹಿಂದೆ ಕಣ್ಮರೆಯಾಗಿದ್ದ ಅವರನ್ನ ಸಂಬಂಧಿಕರು ಎಲ್ಲೆಡೆ ಹುಡುಕುತ್ತಿದ್ದರು. ಇದೀಗ ಶವವಾಗಿ ಪತ್ತೆಯಾಗಿದ್ದು ಕುಡಿತದ ಅಮಲಿನಲ್ಲಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂಬ ಮಾತುಗಳು ಕೇಳಿಬರುತ್ತಿವೆ. ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು PSI HD ಮುಲ್ಲಾ ಹಾಗೂ ಸಿಬ್ಬಂದಿ ವರ್ಗದವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರಿಸಿದ್ದಾರೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ. ಸಮಸ್ತ ನಾಡಿನ ಜನತೆಗೆ ಹಾಗೂ ಸಾಕ್ಷಿ ಟಿವಿ ವರದಿಗಾರರಿಗೆ ಮತ್ತು ವೀಕ್ಷಕರಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಹಾಗೂ ಸಾಕ್ಷಿ ಟಿವಿ ವರದಿಗಾರರಿಗೆ ಮತ್ತು ವೀಕ್ಷಕರಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಹಾಗೂ ಸಾಕ್ಷಿ ಟಿವಿ ವರದಿಗಾರರಿಗೆ ಮತ್ತು ವೀಕ್ಷಕರಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ, ಹೋಳಿ 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 ಹೋಳಿ.